ಖ್ಯಾತ ಕವಿಗಳು ಮತ್ತು ಸಾಹಿತಿಗಳಾದ ಶ್ರೀ ಬಿ ಆರ್ ಲಕ್ಷ್ಮಣರಾವ್ ರವರ 75ನೇ ವರ್ಷದ ಹುಟ್ಟುಹಬ್ಬ ಅಂಗವಾಗಿ ಆನೇಕಲ್ ತಾಲೂಕಿನ ಗೆಸ್ಟ್ ಲೈನ್ ಆವರಣದಲ್ಲಿ ಮಾತೃ ವಾತ್ಸಲ್ಯ ಫೌಂಡೇಶನ್ ವತಿಯಿಂದ ಖ್ಯಾತ ಕವಿ ಬಿ ಆರ್ ಲಕ್ಷ್ಮಣರಾವ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಶ್ರೀ ಬಿ ಆರ್ ಲಕ್ಷ್ಮಣರಾವ್ ರವರ 75ನೇ ವರ್ಷದ ಹುಟ್ಟುಹಬ್ಬ ಅಂಗವಾಗಿ ಗಾಯನ ಕಾರ್ಯಕ್ರಮ ಮತ್ತು ಬಿಆರ್ಎಲ್ ಸಾಹಿತ್ಯ ಅವಲೋಕನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಅಭಿನಂದನಾ ಕಾರ್ಯಕ್ರಮದ ನೇತೃತ್ವ ಮತ್ತು ಸಮಾರಂಭದ ಉದ್ಘಾಟನೆಯನ್ನು ಅತ್ತಿಬೆಲೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಕೆ ವಿಶ್ವನಾಥ್ ರವರು ತಮ್ಮ ಅಮೃತ ಹಸ್ತದಿಂದ ನೆರವೇರಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಸುಗಮ ಸಂಗೀತ ಪರಿಷತ್ನ ಅಧ್ಯಕ್ಷ ಮುದ್ದು ಕೃಷ್ಣ, ಖ್ಯಾತ ವಿಮರ್ಶಕ ಸತ್ಯನಾರಾಯಣ, ಮಾತೃ ವಾತ್ಸಲ್ಯ ಫೌಂಡೇಶನ್ ಟ್ರಸ್ಟ್ ಖಜಾಂಚಿ ರಾಮಚಂದ್ರಪ್ಪ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆ ಶಿವಣ್ಣ, ಶ್ರೀ ಕಂಠೀರವ ವೃತ್ತ ಸಭಾದ ಅಧ್ಯಕ್ಷ ಧನುಂಜಯ್ಯ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆ ಚಂದ್ರಶೇಖರ್, ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಚಿನ್ನಪ್ಪ ಚಿಕ್ಕ ಹಗಡೆ, ಬಿಆರ್ಸಿ ಶಂಕರ್ ಮೂರ್ತಿ, ಕವಿ ಮಹೇಶ್, ಉಗ್ಗಿನಹಳ್ಳಿ ಮತ್ತು ಶಿಕ್ಷಕರು ಭಾಗವಹಿಸಿದರು. ಗಾಂಡಲಿನ ಬಂದಾಗ ಭಾಷೆಯ ಬಳಕೆಯಲ್ಲಿ ವಿನೋದ
ವಿನೂತನತೆ, ಗೀತೆಯ ರಚನೆಯಲ್ಲಿ ನವೀನತೆ, ಕಾವ್ಯದೊಳಗಿನ ಭಾವನೆ ಸುಮವಿದ್ದಂತೆ. ಸದ್ಭಾವನ ಕವಿಗೀತ 75ರ ಸಂಭ್ರಮ, ಆದರೂ ಅವರ ಮನಸ್ಸು ಮಾತ್ರ 25ನ ಉರುಪು ತುಂಬಿದ ಯೌವನ. ಆದರೂ ಸದ್ಭಾವನ ಕವಿಗೀತ 75ರ ಸಂಭ್ರಮ, 25ರ ಆದರೂ ಅವರ ಮನಸ್ಸು 25ರ ಉರುಪು ತುಂಬಿದ ಯೌವನ. ಈ ಕವನಗಳು ಇದನ್ನ ನಮ್ಮ ಶ್ರೀಮತಿ ಒಂದು ಕವನ ಬೆಳಿಗ್ಗೆ ಬರೆದುಕೊಟ್ರು. ಇದನ್ನ ಹೇಳಿ ನನ್ನ ಭಾಷೆ ಅಂತ ಹೇಳಿದೆ. ನಾನು ಕವಿಯಲ್ಲ, ಕವನಗಳು ನನಗೆ ಗೊತ್ತಿಲ್ಲ, ಆದರೂ ಹೇಳಿವೆ ನನ್ನ ಈ ಪುಟ್ಟ ಸಾಲುಗಳ. ಗುರುಗಳೇ, ನನ್ನ ನೆಚ್ಚಿನ ಗುರುಗಳೇ, ಅಂದು ನಿಮಗೆ 20, ಇಂದು ನಿಮಗೆ 70, ಆದರೂ ನಿಮ್ಮ ಟಿವಿಯ ಗಮ್ಮತ್ತು, ಟಿವಿಯೇ ಗಮ್ಮತ್ತು. ಅಂದು ನೀವು ಮೊಗ್ಗಿನ ಹೂವು, ಇಂದು ನೀವು ಅರಳಿದ ಗಗನ ಕುಸುಮ. ನಿಮಗೆ ವಯಸ್ಸಾದರೂ ನಿಮ್ಮ ಮನಸ್ಸಿನ ಪದಗಳೇ ಚಿರಯೌವನ. ನಿಮಗೆ ವಯಸ್ಸಾದರೂ ನಿಮ್ಮ ಮನಸ್ಸಿನ ಪದಗಳೇ ಚಿರಯೌವನ. ತುಂಟ ಕವಿ ಎಂದೇ ಚಿರಪರಿಚಿತರು ನೀವು. ನವ ಸಾಹಿತ್ಯದ ಪರಂಪರೆ ಮುಂದುವರಿಸಿದರು ನೀವು. ನಿಮ್ಮ ಕವನಗಳ ಚಾಪಿನಿಂದ ರಾಜೋತ್ಸವ ಪ್ರಶಸ್ತಿ ದೊರೆಸಿಕೊಂಡಿದ್ದೀರಿ. ನಿಮ್ಮ ಮುಗುಳ ನಗೆಯಿಂದ ಕರ್ನಾಟಕ ಜನರ ಮನವನ್ನು ಕಟ್ಟೀರಿ. ಇದು ಗುರುಗಳೇ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಮುಂದಿನ ಹುಟ್ಟುಹಬ್ಬಕ್ಕೆ ನಿಮಗೆ ಜ್ಞಾನಪೀಠ ಪ್ರಶಸ್ತಿ ಸಿಗಲಿ ಅಂತೇಳಿ ನಮ್ಮ ಎಲ್ಲರ ಪರವಾಗಿ ಹಾರೈಸ್ತೀವಿ. ಕಾವ್ಯದ ಸರ್ವರಲ್ಲೂ ವ್ಯಾಪಿಸಿದರು ಕವನ ಕಾವ್ಯದ ಪರವವನ. ಸರ್ವರಲ್ಲೂ ವ್ಯಾಪಿಸಿದರು ಕವನ ಕಾವ್ಯದ ಪರವನ. ಬರವಣಿಗೆಯಲ್ಲಿ ಎಂದಿಗೂ ಬಿ ಆರ್ ಲಕ್ಷ್ಮಣರವರ ಚಿರ ಯೌವನ. ಇವರ ಹಾಡಿನ ಜಾಡು ಹಲವು ಅನುಭವಗಳ ಕೂಡು. ಇವರ ಹಾಡಿನ ಜಾಡು ಹಲವು ಅನುಭವಗಳ ಕೂಡು. ಪದ ಬಳಕೆಯಲ್ಲಿ ನಿತ್ಯ ಅರೆತೋಳನ ಕಾಡು. ಇವರು ಹುಟ್ಟಿದ್ದು ನಮ್ಮ ಕನ್ನಡ ನಾಡು. ನೈಜ ಘಟನೆಗಳ ಮಾಡುವರು ತಮ್ಮ ಕೈ ಬರವಣೆಯಲ್ಲಿ ಸಂಗ್ರಹ. ಕೊಯ್ನೂರಿನಿಂದಲೂ ಒಳಪು ಗುಣಗುವಾಗ ಇವರ ಕೃತಿಗಳ ಸಮೂಹ. ಇದನ್ನ ನಮ್ಮ ಇವರು ಚೆನ್ನಾಗಿ ಮಾಡತಾರೆ, ನಮ್ಮ ರಾಘವೇಂದ್ರ ಬಿಜಾಡಿಯವರು. ಸುಬ್ಬಾ ಭಟ್ಟರ ಮಗಳೇ ಇದೆಲ್ಲ ನಂದೇ ತಗೊಳ್ಳಿ. ಓದುವಾಗ ಮನದಲ್ಲಿ ಬೀಳುವುದು ಮಳೆ, ಅರಿಯುವಾಗ ಅರಿಯೋದು ಮುಚ್ಚೊಳೆ. ಇವರ ಪದ ಪದಗಳಲ್ಲೂ ಅಡಗಿಯುವುದು ರಮ್ಯತೆ ತೋರುತ್ತಾ ವಾಸ್ತವಾಂಶದಲ್ಲಿ ಸಂದರ್ಭಗಳ ವಿಭಿನ್ನತೆ. ಇವರ ಸಾಹಿತ್ಯವು ಬಲು ಜನ ತನು ಮನ ಸ್ನೇಹಿ. ಕಾದಂಬರಿಗಳ ಎಳೆ ಎಳೆಗಳನ್ನ ಸವಿಯುತ್ತಿದ್ದರೆ ಜೇನಿನಂತಹ ಸಿಹಿ. ಇವರ ರಚನೆಯಲ್ಲಿ ಮೂಡಿದವು ಸೊಗಡಿರುವ ಕವನ ಕಾದಂಬರಿ ನಾಟಕ. ಮಿಂದುವಂತೆ ಮೆಚ್ಚುವಿಕೆಯಲ್ಲಿ ಇಡೀ ಕರ್ನಾಟಕ ಕಾವ್ಯಲೋಕ. ವಾಗ್ದೇವ ಹೇಳಲಿ ಇವರಿಗೆ ಸದಾ ಆಯುರ್ವರ್ಗ. ಸಿರಿಗಂಧದ ನಾಡಗಳಲ್ಲಿ ಇವರ ಪಡೆದ ನಾವೇ ಧನ್ಯ, ನಾವೇ ಭಾಗ್ಯ. ಸೊ ಈಗ ನನ್ನ ಒಂದು ಪುಟ್ಟ ಸಾಲುಗಳು ಮುಗಿಯಿತು. ಸೊ ಈಗ ನಾನು ಅವರು ಯಾವಾಗಲೂ ಹೇಳ್ತಾರೆ ಅವಳೊಂದು ಪುಟ್ಟ ಕೊಳ, ಎಲ್ಲ ಭಾವದಲ್ಲಿ ಓದಿದ್ದೀನಿ ನಾನು, ಅವಳೊಂದು ಪುಟ್ಟ ಕೊಳ ನನ್ನ ಬಾಳಿನ ಜೀವಜಲ ಅಂತ. ಹಾಗೆ ನಾವು ಸಾಸಿವಿಷ್ಟು ಸಹ ಇಲ್ಲ ಅವರ ಜ್ಞಾನದಲ್ಲಿ. ಈಗ ಸಾಕಷ್ಟು ಮಹನೀಯರು ಮಾತಾಡ್ತಾರೆ. ಏನೇ ಅದ್ಭುತವೇ ಗೆಳತಿ, ಎಂಥ ಅದ್ಭುತವೇ. ನಾನೇನು ಮಹಾ ಚದುವೆ ಅಲ್ಲ, ಅಲ್ಲ ಆಸ್ತಿ ಪಾಸ್ತಿಯೇ ಒಡವೆಯೇ ಇಲ್ಲ. ಆದರೂ ಈ ಚೆಲುವ ಅದೇಕೋ ಕಾಣೆ, ನನ್ನೇ ಪ್ರೀತಿಸಿ ತಂದೆ ತಾಯಿ ಎಲ್ಲರನ್ನು ವಿರೋಧಿಸಿ ಮದುವೆಯಾದನಲ್ಲ. ಏನೇ ಅದ್ಭುತವೇ ಗೆಳತಿ, ಏನೇ ಅದ್ಭುತವೇ. ನೆರವಣೆಯಲ್ಲಿದೆ ಒಂದು ಹೆಂಗಸು, ಮಾತು ಮಾತಿಗೂ ಹಂತಿಸು ಬಂಡಿಸು. ಇದೇ ಜಗಳ ಗಟ್ಟಿ ನನಗೆ ಬಂದಾಗ ಹೆರಿಗೆಯ ಬೇನೆ, ಅಕ್ಕನಂತೆ ಆಸ್ಪತ್ರೆಗೆ ತಾನೇ ಓಡಿದಳಲ್ಲ. ಏನೇ ಅದ್ಭುತವೇ ಗೆಳತಿ, ಏನೇ ಅದ್ಭುತವೇ. ಉಳಿದಿತ್ತು ಎಷ್ಟು ದಿನ ಪ್ರಾಯದ ಕಾವು, ಎಲ್ಲರಂತಿಲ್ಲೀಗ ಗಂಡ ಹೆಂಡತಿ ನಾವು. ಇದ್ದದ್ದೇ ದಾಂಪತ್ರಯ, ಆದರೆ ಇಂದಿಗೂ ನನ್ನ ಮುಡಿಯಲ್ಲಿ ಮಲ್ಲಿಗೆ, ಗಂಡನ ದಡಿದ ಮುಖದಲ್ಲಿ ಮುಗುಳ್ನಗೆ ಉಳಿದೇ ಇದೆ ಇಲ್ಲ. ಏನೇ ಅದ್ಭುತವೇ ಗೆಳತಿ, ಏನೇ ಅದ್ಭುತವೇ.
ಕಾಣಿಸಿದ ಮೇಘ ವಿನ್ಯಾಸದ ಆಕಾಶದ ಸೀರೆ ದಿಗಂತಗಳೇ ಮೇರೆ ಮುಂಜಾವಿನ ಬಂಗಾರದ ಬೆಟ್ಟ ಬೆಳದಿಂಗಳ ಬೆಳ್ಳಿ ನಿನ್ನ ಭಾಗ್ಯಕ್ಕೆ ಎಳೆಯಲ್ಲಿ ಶುಭ ಭಟ್ಟರ ಮಗಳೇ ಇದೆಲ್ಲ ನಂದೆ ತಗೊಳ್ಳಿ ಶುಭ ಭಟ್ಟರ ಮಗಳೇ ಇದೆಲ್ಲ ನಂದೆ ತಗೊಳ್ಳಿ ರಾತ್ರಿ ತೆರೆಯುವುದು ಅದು ನನ್ನದೇ ಚಿಗಿ ಚಿಗಿ ಒಡವೆ ತುಕಾನು ಆರಿಸಿಕೊಬೇಕೆ ಚಿಕ್ಕೆ ಮೂಗುತಿಗೆ ಚಂದ್ರ ಪದಕಕ್ಕೆ ನಿಹಾರಿಗೆ ಹಾರ ನನ್ನ ಸಂಪತ್ತೆಷ್ಟು ಅಪಾರ ಶುಭ ಭಟ್ಟರ ಮಗಳೇ ಇದೆಲ್ಲ ನಂದೇ ತಗೊಳ್ಳಿ ಶುಭ ಭಟ್ಟರ ಮಗಳೇ ಇದೆಲ್ಲ ನಂದೇ ತಗೊಳ್ಳಿ ನಸುಕಲಿ ಹಿತ್ತಿಲ ಹುಲ್ಲಿನ ಮೇಲೆ ರಾಶಿ ರಾಶಿ ಮುತ್ತು ಇನ್ನು ನಿನ್ನ ಸೊತ್ತು ಸುಗಂಧ ತೀಡುವ ವಸಂತ ಪವನ ಸಂತವರ್ಣನ ಕಮಾನು ನಿನಗೆ ಅವನು ಶುಭ ಭಟ್ಟರ ಮಗಳೇ ಇದೆಲ್ಲ ನಂದೇ ತಗೊಳ್ಳಿ ಶುಭ ಭಟ್ಟರ ಮಗಳೇ ಇದೆಲ್ಲ ನಂದೇ ತಗೊಳ್ಳಿ ಪಾತರ ಗಿತ್ತಿಯ ಪಕ್ಕ ಬನೇರಿ ಹೂಪಡ ಖಾನೆಯ ಹಾರಿ ಪ್ರಾಯದ ಮಧು ಹೀರಿ ಚುಳುಗುಳು ಹರಿಯುವ ಕಾಲದ ಹೊಡೆಯಲ್ಲಿ ತೇರುವ ಮುಳುಗಿ ದಿನ ಹೊಸತನದಲ್ಲಿ ಬೆಳಕಿ ಶುಭ ಭಟ್ಟರ ಮಗಳೇ ಇದೆಲ್ಲ ನಂದೇ ತಗೊಳ್ಳಿ ಶುಭ ಭಟ್ಟರ ಮಗಳೇ ಇದೆಲ್ಲ ನಂದೆ ತಗೊಳ್ಳಿ ಮಾತು
ಕಲ್ಲು ಕರಗುವ ತನಕ ಕಾಲ ಪಕ್ಷಿ ರೆಕ್ಕೆ ಮುರಿದು ಬೀಳುವ ತನಕ ನಿಲ್ಲುವಂಥ ಪ್ರೀತಿನಲ್ಲೇ ನನ್ನ ನಿನ್ನದು ಯಾವಂಕೆ ಸಂಖ್ಯೆಗಳದು ಇಲ್ಲಿ ಸಲ್ಲದು ಮೊಗರಡಿ ಹೂ
ಇವತ್ತು ಅತ್ತಿಬೇಲೆಯಲ್ಲಿ ನಡೆದಂಥ ಬಿ ಆರ್ ಲಕ್ಷ್ಮಣರಾವ್ ಅವರ ಒಂದು ಅಭಿನಂದನಾ ಸಮಾರಂಭದಲ್ಲಿ ಇಲ್ಲಿ ಸೇರಿದಂಥ ಜನರಲ್ಲಿ ನಿಜವಾಗ್ಲೂ ಭಾಳ ಸಂಪತ್ಭರಿತವಾದ ಕಲೆ ಅವರು ಮೈಗೂಡಿಸ್ಕೊಂಡಿದ್ದಾರೆ. ನಾವು ಬೆಂಗಳೂರಿಗೆ ಇಷ್ಟು ಹತ್ತಿರ ಇದ್ದರೂ ಕೂಡ ಸಂಗೀತ ಸಾಹಿತ್ಯದ ಬಗ್ಗೆ ತುಂಬ ಆಸಕ್ತಿ ಇರತಕ್ಕಂಥ ಜನ. ನಾವು ಕರ್ನಾಟಕ ಸುಗಮ ಸಂಗೀತ ಪರಿಷತ್ತನ್ನು ಕಟ್ಟಿ ಸುಮಾರು 18 ಸಮ್ಮೇಳನಗಳನ್ನು ಇಡೀ ರಾಜ್ಯಾದ್ಯಂತ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಈ ಸಮಾರಂಭ ನಡೆಯೋ ಸಂದರ್ಭದಲ್ಲಿ ನನಗೆ ಮನಸ್ಸಿಗೆ ತೋಚಿದ್ದೇನು ಅಂದರೆ ಎರಡು ಕಾರ್ಯಕ್ರಮಗಳನ್ನ ಇಲ್ಲಿ ಹಮ್ಮಿಕೋಬೇಕು ಅಂತ. ಒಂದು, ಇಲ್ಲೇ ಬಂದು ಸುಗಮ ಸಂಗೀತ ಪರಿಷತ್ತಿನ ಹಿರಿಯ ಕಲಾವಿದರ ಮೂಲಕ ಒಂದು 3 ದಿನಗಳ ತರಬೇತಿ ಶಿಬಿರವನ್ನು, ಗಾಯನ ತರಬೇತಿ ಶಿಬಿರವನ್ನು ಇಲ್ಲಿರ್ತಕ್ಕಂಥ ಪ್ರತಿಭೆಗಳಿಗೆ ನಾವು ಹಮ್ಮಿಕೋಬೇಕು ಅನ್ನೋದು ಒಂದು ಉದ್ದೇಶ. ಎರಡನೇದಾಗಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾವು ಸಮ್ಮೇಳನಗಳನ್ನು ಮಾಡಿದ್ದು, ರಾಜ್ಯ ಮಟ್ಟದ ಸಮ್ಮೇಳನ. ಮುಂದಿನ ಸಮ್ಮೇಳನವನ್ನು ಬಹುಶಃ 22ನೇ ಇಸ್ವಿ ಅಥವಾ 23ನೇ ಇಸ್ವಿನಲ್ಲಿ ಯಾವಾಗಲಾದ್ರೂ ಸುಗಮ ಸಂಗೀತ ರಾಜ್ಯ ಮಟ್ಟದ ಸಮ್ಮೇಳನವನ್ನು ಆನೇಕಲ್ನಲ್ಲಿ ಹಮ್ಮಿಕೋಬೇಕಂತ ನಾನು ತೀರ್ಮಾನ ತೊಗೊಂಡಿದ್ದೀನಿ ಸುಗಮ ಸಂಗೀತ ಪರಿಷತ್ತಿನ ಅಧ್ಯಕ್ಷನಾಗಿ. ಲಕ್ಷ್ಮಣರಾವ್ ಈ ನಾಡು ಕಂಡ ಅಪ್ರತಿಮ ಕವಿ, ನಮ್ಮ ಭಾವ ಜೀವದ ಗೆಳೆಯ, ನನ್ನ ಆಪ್ತ ಮಿತ್ರರು, ಮತ್ತು ಇವತ್ತಿನ ಸಭೆಯಲ್ಲೇ ಸಾಬೀತಾಗಿದೆ ಈ ವ್ಯಕ್ತಿ ಎಷ್ಟು ಜನರ ಮನಸ್ಸನ್ನು ಗೆದ್ದಿದ್ದಾರೆ ತಮ್ಮ ಕಾವ್ಯದ ಮೂಲಕ ಅನ್ನೋದು ನನಗೆ ತುಂಬ ಖುಷಿ ಕೊಡ್ತದೆ. ಅಂಥ ವ್ಯಕ್ತಿಗೆ ಇಲ್ಲಿ ಗೌರವ ಸಿಕ್ಕಿರೋದು ನಮಗೆ ಸಿಕ್ಕಷ್ಟೇ ಹೆಮ್ಮೆ. ನಮ್ಮ ನಾಡು ಕಂಡಂಥ ಖ್ಯಾತ ಕವಿ ಬಿ ಆರ್ ಲಕ್ಷ್ಮಣರಾವ್ರವರ 75 ವರ್ಷದ ಸಂಭ್ರಮದಲ್ಲಿ ಇವತ್ತು ಆನೇಕಲ್ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸಾಹಿತ್ಯ ಚಕ್ರ ಸಹಕಾರದಲ್ಲಿ ನಮ್ಮ ದಕ್ಷ ಅಧಿಕಾರಿ ನಮ್ಮ ವಿಶ್ವನಾಥ್ ಸಾಹೇಬ್ರವರು ನೇತೃತ್ವದಲ್ಲಿ ಇವತ್ತು ಅವರಿಗೆ ಹುಟ್ಟುಹಬ್ಬದ ಕಾರ್ಯಕ್ರಮದ ಅಂಗವಾಗಿ ಒಂದು ಗೀತ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ವಿಶೇಷವಾಗಿ ಈ 75 ವರ್ಷ ಕಳೆದರೂ ಸಹ ಲಕ್ಷ್ಮಣರಾವ್ ಸಾವರು ಇನ್ನೂ 25ರ ಅರಿಯದಂತೆ ಇವತ್ತು ಎಲ್ಲರಲ್ಲಿ ಒಂದು ನವ ಉತ್ಸಾಹವನ್ನು ತುಂಬ್ತಾ ಇದ್ದಾರೆ. ಇವತ್ತಿನ ಆಧುನಿಕ ಯುಗದಲ್ಲಿ ಇವತ್ತು ಓದಿರ್ತಕ್ಕಂಥದ್ದು, ಬರೀತಕ್ಕಂಥದ್ದು ಮತ್ತು ಕವನಗಳನ್ನು ಮಾಡ್ತಕ್ಕಂಥದ್ದು ಮರಿತಾ ಇದ್ದಾರೆ ಮೊಬೈಲ್ನ ಯುಗದಲ್ಲಿ. ಇಂಥ ಸಾಹಿತಿಗಳನ್ನು ಕರೆಸಿ ಯುವಜನರಲ್ಲಿ ಇಂಥ ಒಂದು ನವೋಲ್ಲಾಸವನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಿರೋದಕ್ಕೆ ವಿಶೇಷವಾಗಿ ನಮ್ಮ ಆನೇಕಲ್ ತಾಲೂಕಿನ ಪರವಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಮತ್ತೊಂದು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿವೃತ್ತ ನಿರ್ದೇಶಕರು ಇವತ್ತು ಒಂದು ಹೊಸ ಒಂದು ಇದನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ ಆನೇಕಲ್ ತಾಲೂಕಿನಲ್ಲಿ ಒಂದು ಸುಗಮ ಸಂಗೀತದ ಒಂದು ತರಬೇತಿಯನ್ನು ಕೊಡಲಿಕ್ಕೆ ಅವರು ಇಚ್ಛಿದ್ದಾರೆ. ನಾನಾದರೂ ಅವರಿಗೆ ಸ್ವಾಗತವನ್ನು ಕೋರ್ತಾ ಈ ದಿನ ಮಾತೃವಾತ್ಸಲ್ಯ ಫೌಂಡೇಶನ್ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಬಿ ಆರ್ ಎಲ್ 75 ಒಂದು ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ವಿ. ತುಂಬ ಯಶಸ್ವಿಯಾಗಿ ನಡೆದಿದೆ. ಈ ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಕನ್ನಡ ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿ ಸುಗಮ ಸಂಗೀತ ಪರಿಷತ್ನ ಅಧ್ಯಕ್ಷರಾಗಿ ಕೆಲಸ ಮಾಡ್ತಕ್ಕಂಥ ಮುದ್ದುಕೃಷ್ಣ ಅವರು ಆನೇಕಲ್ಗೆ ಒಂದು ಸದಾವಕಾಶವನ್ನು ಕೊಟ್ಟಿದ್ದಾರೆ. ಶಿಕ್ಷಕರಿಗಾಗಿ ಸುಗಮ ಸಂಗೀತ ತರಬೇತಿ ನೀಡಿಕೊಡುವಂಥದ್ದು ಮತ್ತು ಆನೇಕಲ್ನಲ್ಲಿ ಸುಗಮ ಸಂಗೀತದ ಒಂದು ಸಮ್ಮೇಳನ ಮಾಡ್ತೀನಿ ಅನ್ನೋದು ಈ ದಿನ ನಮಗೆ ಸಂತೋಷವನ್ನು ಕೊಟ್ಟಿದೆ. ನಾವು ಈಗಾಗಲೇ ಆನೇಕಲ್ನಲ್ಲಿ ಸಾಹಿತ್ಯದ ಹಲವಾರು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿದ್ದೀರಿ. ಕಾವ್ಯದ ಒಡನಾಟ, ಕಾಡಿನಲ್ಲಿ ಕವಿಗೋಷ್ಠಿ, HS ವೆಂಕಟೇಶ್ಮೂರ್ತಿ ಅವರು, ನರಳಿ ಬಾಲಸುಬ್ರಹ್ಮಣ್ಯ ಅವರು, ಬಿ ಆರ್ ಲಕ್ಷ್ಮಣರಾವ್ ಅವರು ಇವರೆಲ್ಲರ ಜೊತೆ ಕೆಲಸ ಮಾಡಿದ್ದೀರಿ. ಈ ಸಲ ಸುಗಮ ಸಂಗೀತ ಸಮ್ಮೇಳನವನ್ನು ನಮ್ಮ ನೌಕರ ಸಂಘದ ಸಹಯೋಗದಲ್ಲಿ ಆಯೋಜನೆ ಮಾಡ್ತಾ ಕೆಲಸ ಮಾಡೋಣ ಅಂತ ಆಶಿಸ್ತಾ ಈ ಅವಕಾಶಕ್ಕಾಗಿ ವಂದನೆಗಳು. ತುಂಬ 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 ಸಂತೋಷ ಆಯಿತು. ಒಬ್ಬ ಕವಿಗೆ ಇದಕ್ಕಿಂತ ಹೆಚ್ಚು ಸಂತೋಷ ಆಗಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಎಲ್ಲೋ ಸರ್ಕಾರಿ ಒಂದು ಅಭಿನಂದನೆ ಬೇರೆ, ಆದರೆ ಇದು ಸಾರ್ವಜನಿಕರು, ಕಾವ್ಯ ಪ್ರೇಮಿಗಳು ಮತ್ತು ನಿಜವಾದರಿಂದ ಶಿಕ್ಷಕ ಶಿಕ್ಷಕಿಯವರು, ಅವರು ನಿಜವಾಗ ಕೂಡ ಮುಂದಿನ ತಲೆಮಾರಿಗೂ ನಮ್ಮ ಸಾಹಿತ್ಯವನ್ನು ತಲುಪಿಸುವಂಥವರು, ಕಾವ್ಯ ತಲುಪಿಸುವಂಥವ್ರು. ಅವರ ಸಮ್ಮುಖದಲ್ಲಿ ಇವತ್ತು ನನಗೆ ಅಭಿನಂದನೆ ಆಗಿದ್ದು ನನಗೆ ಭಾಳ ಸಂತೋಷ ಆಗಿದೆ. ಈ ಒಂದು ಇದರ ಎಲ್ಲ ಕ್ರೆಡಿಟ್, ಎಲ್ಲ ಶ್ರೇಯಸ್ಸು ಕೂಡ ಇವತ್ತು ಈ ನಿಮ್ಮ ಮಾತೃಶ್ರೀ ಮಾತೃವಾತ್ಸಲ್ಯ ಫೌಂಡೇಶನ್ ಅದಕ್ಕೆ ಸಲ್ಲಬೇಕು, ಮತ್ತು ನಮ್ಮ ಶಿವಣ್ಣನವರಿಗೆ ಮತ್ತು ನಮ್ಮ ವಿಶ್ವನಾಥ್ ಅವರಿಗೆ ಮತ್ತು ಇವರೆಲ್ಲ ಗೆಳೆಯರಿಗೆ ಅದು ಸಲ್ಲಬೇಕಾದದ್ದು. ನನಗೆ ಇದೇನು ಏನು, ಯಾಕಂದರೆ ಇದು ಒಂದು ರೀತಿ ತವರು ಮನೆ ಥರ ಆಗಿಬಿಡಿದೆ ನನಗೆ ಆನೇಕಲ್ ಅನ್ನೋದು. ಹಾಗಾಗಿ ಇಲ್ಲಿಗೆ ಬರೋದು, ಇಲ್ಲೆಲ್ಲರ ಜೊತೆ ಒಡನಾಡೋದೇ ನನಗೆ ಭಾಳ ಸಂತೋಷದ ಸಂಗತಿ. ಹಾಗಾಗಿ ಭಾಳ ಸಂತೋಷ. 75ರ ಶುಭ ಸಮಾರಂಭದಲ್ಲಿ ಆ ಒಂದು ಶುಭ ಸಂದರ್ಭದಲ್ಲಿ ತಾಲೂಕಿಗೆ ಒಂದು ತರಬೇತಿ ಶಿಬಿರ ಮತ್ತೊಂದು ಸಮ್ಮೇಳನ ಮಾಡ್ತೀವಿ ಅಂತ ಹೇಳಿದ್ರೆ ನಿಮ್ಮ ನೆಚ್ಚಿನ ಗೆಳೆಯರು ಕೂಡ ಹೇಳಿದರೆ ಆ ಒಂದು ನಿಟ್ಟಲ್ಲಿ ನೀವು ಇನ್ನಷ್ಟು ಒತ್ತಡವನ್ನು ಹಾಕಿ ಮತ್ತು ಉತ್ತಮ ಕಾರ್ಯಕ್ರಮ
ಯಾಕಂದರೆ ನಾನು ಇಲ್ಲ ನೋಡಿದಾಗಲೇ ಈಗ ಇಲ್ಲಿ ಎಲ್ಲ ರೀತಿಯ ಪ್ರತಿಭೆಗಳು ಇದ್ದಾರೆ. ಭಾಳ ಒಳ್ಳೆ ಗಾಯಕರಿದ್ದಾರೆ, ಭಾಳ ಒಳ್ಳೆ ಸೃಜನಶೀಲ ಲೇಖಕರಿದ್ದಾರೆ, ಹಾಗಾಗಿ ಮತ್ತು ಒಳ್ಳೆಯ ಶಿಕ್ಷಕರು ಶಿಕ್ಷಕಿಯರಿದ್ದಾರೆ. ಇಂಥ ಕಡೆ ಸುಗಮ ಸಂಗೀತ ಬಂದಾಗ ಮುದುಕೃಷ್ಣ ಅವ್ರು ನೋಡಿದ ಕೂಡಲೇ ಅವ್ರಿಗೆ ಅನ್ನಿಸ್ತು, ಅರೆ ಇದು ಸೂಕ್ತವಾದ ಜಾಗ ಮತ್ತು ಭಾಳ ಒಳ್ಳೆ ಅನುಕೂಲಗಳಿದೆ ಮತ್ತು ಉತ್ಸಾಹಿಗಳಾದಂಥ ಇದನ್ನು ನಡೆಸ್ಕೊಡುವಂಥ ಗೆಳೆಯರಿದ್ದಾರೆ, ಆದ್ದರಿಂದ ಮಾಡಲೇಬೇಕು ಅಂತ ಬಂತು. ಅದಾದರೆ ಅತ್ಯಂತ ಸಂತೋಷ ಮತ್ತು ನಡೆದಿದ್ರೆ ಅದರ ಶ್ರೇಯಸ್ ನನಗೂ ಇರ್ತದೆ ಮತ್ತು ನಾನಂತೂ ಇದ್ದೇ ಇರ್ತೀನಲ್ಲ ಜೊತೆಗೆ. ಪ್ರೇರಣೆ ಅಂದರೆ ನನಗೆ ಮಕ್ಕಳೇ, ಎಲ್ಲದಕ್ಕೂ ಮಕ್ಕಳೇ. ಯಾವುದೋ ಒಂದು ಇದಾಗಲಿ ನಾನು ಚಿಕ್ಕನಿಂದ ಬರಿತಾ ಇದ್ದೆ, ಮೂಲೆಯಲ್ಲಿ ಇಟ್ಟಿದ್ದೆ, ಅದನ್ನೆಲ್ಲ ಎರಡು ಮಕ್ಕಳು ಸೇರಿಕೊಂಡು ಅದನ್ನೆಲ್ಲ ಒಂದು ಹಂತಕ್ಕೆ ತಗೊಂಡು ಅದನ್ನು ಇಂಥ ಕವಿಗಳ ಹತ್ರ ನನ್ನ ಹತ್ರ ನನ್ನ ಇದನ್ನು ಕತೆಗಳನ್ನು ಅವರು ಹಿಂಗೆ ಮಾಡಿದ್ದಾರೆ ಅಂದರೆ ತುಂಬ ಖುಷಿ ಆಗ್ತಿದೆ ನನಗೆ. ಹೌದು, ಈಗ ಸದ್ಯಕ್ಕೆ ಭಾವದುಯ್ಯಾಲೆ, ಭಾಗ್ಯದ ಬೆಳಕು ಎರಡು ಬಿಡುಗಡೆಯಾಗಿದೆ. ಇನ್ನೂ ತುಂಬ ಇದೆ ಬರೀಲಿಕ್ಕೆ, ಬರೆದಿದ್ದುಂಟು, ಯಾವಾಗ ಆಗುತ್ತೋ ಗೊತ್ತಿಲ್ಲ. ಆದರೆ ಪರಮಾತ್ಮ ಈ ವಯಸ್ಸಿಗೆ ನನಗಿಂತ ಸಂತೋಷ ಕೊಟ್ಟೇನಲ್ಲ, ನನ್ನ ಕನಸು ನಿಜ ಮಾಡಿದಾನೆ. ಅದಕ್ಕೆ ನಾನು ನಿಮಗೂ ಎಲ್ಲರಿಗೂ ಸಂತೋಷ. ಇವರು ಎಚ್ ಎಸ್ ಭಾಗ್ಯಲಕ್ಷ್ಮಿ ಅಂತ, ಅವರು ತಮ್ಮ 13ನೇ ವಯಸ್ಸಿನಿಂದನೇ ಬರಿತಾ ಇದ್ದರು. ನಾವು ಚಿಕ್ಕಂದಿಂದ ಅವ್ರು ಬರೆಯೋದನ್ನು ನೋಡ್ತಾ ಇದ್ವಿ, ಅದಕ್ಕೆ ಸರಿಯಾದ ವೇದಿಕೆ ಕಲ್ಪಿಸ್ಬೇಕು ಅಂತ ಮನಸ್ಸಲ್ಲಿತ್ತು. ಬಟ್ ನಾವು ಕೂಡ ಭಾಳ ಸ್ಟ್ರಗಲಿಂದ ಲೈಫು ಇಂದ ಮೇಲ್ ಬಂದಿರೋದ್ರಿಂದ ಸ್ವಲ್ಪ ಸಮಯ ಬೇಕಾಯಿತು ನಮಗೂ ಕೂಡ. ಆದರೆ ಇವಳು ನನ್ನ ಸಹೋದರಿ ಅಶ್ವಿನಿ, ಇವಳೊಂದಷ್ಟು ಡಿ ಟಿ ಪಿ ಮಾಡಿದ್ದು, ನಾವು ಡಿ ಟಿ ಪಿ ಮಾಡಿದ್ವಿ. ಶ್ರೀನಿವಾಸ್ ಮತ್ತು ಸೆಲ್ವಕುಮಾರ್ ಅನ್ನೋರ ಒಂದು ಸಹಕಾರದಿಂದ ಪುಸ್ತಕ ಬಿಡುಗಡೆ ಆಗಿ 2-3 ತಿಂಗಳು ಆಗಿತ್ತು ಆಲ್ರೆಡಿ. ಅದರ ಒಂದು ಒಳ್ಳೆ ವೇದಿಕೆ ಕಾಯ್ತಾ ಇದ್ವಿ. ಇವತ್ತು ಬಿ ಆರ್ ಲಕ್ಷ್ಮಣರಾವ್ ಸರ್ ಅವರ ಬರ್ತ್ಡೇ ನಮಗೂ ಕೂಡ ಒಂದು ಸುದಿನ ಆಯಿತು. ಎಲ್ಲರ ಸಹಕಾರದೊಂದಿಗೆ ಪುಸ್ತಕ ಬಿಡುಗಡೆ ಆಗ್ತಿದೆ, ಭಾಳ ಸಂತೋಷ ಇದೆ. ಇವತ್ತು ನಮ್ಮ ಜೀವನದ ಒಂದು ಅಮೂಲ್ಯ ಕ್ಷಣ ಅನ್ಬೋದು, ಯಾಕಂದರೆ ಒಂದು ಸಾರ್ಥಕ್ಯ ಭಾವ. ಯಾಕಂದರೆ ತಾಯಿಗೆ ಮಗಳು ಇನ್ನೇನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅವರಿಗೆ ಅದು ಭಾಳ ಖುಷಿ ಕೊಟ್ಟಿದೆ. ಅವರು ಬೇರೆ ತುಂಬ ಇದರ ರೋಗದಿಂದ ಸ್ಟ್ರಗಲ್ ಮಾಡಿ ಇವಾಗ ಚೆನ್ನಾಗಿ ಗುಣಮುಖರಾಗಿ ಖುಷಿಯಾಗಿದ್ದಾರೆ, ಜೀವನ್ಮುಖಿಯಾಗಿ ಬದುಕ್ತಾ ಇದ್ದಾರೆ, ನಮಗೆಲ್ಲ ಆದರ್ಶವಾಗಿದ್ದಾರೆ. ಅವರಿಗೆ ದೇವರಿನ್ನೂ ಆಯಸ್ ಆರೋಗ್ಯ ಕೊಡಲಿ. ಇಂಥ ಹಲವು ಪುಸ್ತಕ ಎಲ್ಲರ ಸಹಕಾರದೊಂದಿಗೆ ಬಿಡುಗಡೆಯಾಗಿ ವೇದಿಕೆ ಇರುವಂತಾಗಲಿ ಅಂತ ಒಂದು ಮಹದಾಶಯ ಮಗಳಾಗಿ ನಾನು ಪಡ್ತಾ ಇದ್ದೀನಿ. ಬಿ ಆರ್ ಲಕ್ಷ್ಮಣ ಸಾಹೇಬರು ನಮ್ಮ ನಾಡಿನ ಪ್ರಸಿದ್ಧ ಕವಿಗಳು, ಸಾಹಿತಿಗಳು. ಅವರು ನಮ್ಮನ್ನೆಲ್ಲ ಉತ್ತೇಜನ ಕೊಡ್ತಾರೆ, ಪ್ರೋತ್ಸಾಹಿಸ್ತಾರೆ. ಅವರಿಗೆ ನಾವು 75ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ